निर्मला ಏನ್ ಮಾಡ್ತಾ ಇದ್ದೀಯ ಮರಿನೋ ಅಪ್ಪ ಈ ಹುಡುಗಿನ ಬಿಟ್ಬಿಡಿ ಅಪ್ಪ ಇವಳ ದೇನು ತಪ್ಪಿಲ್ಲಪ್ಪ ಇವಳ ವಿಷಯದಲ್ಲಿ ನಾನು ನಿಷ್ಠುರವಾಗಿ ನಡ್ಕೊಳ್ಳದೆ ಮನೆಯಲ್ಲಿರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಿದ್ರೆ ಖಂಡಿತ ನಮ್ಮ ಯಜಮಾನ ಸಾಯ್ತಿರಲಿಲ್ಲ ಇವತ್ತು ನಾನು ಅವರನ್ನ ಕಳ್ಕೊಳ್ಳೋಂತ ಪರಿಸ್ಥಿತಿನೂ ಬರ್ತಿರಲಿಲ್ಲಪ್ಪ ನಿರ್ಮಲಾ ಏನು ಹೇಳ್ತಾ ಇದ್ದೀಯಮ್ಮ ನೀನು ನೀನು ಮಾತಾಡ್ತಾ ಇರೋದಾ ಇದನ್ನೆಲ್ಲ ಹೌದಪ್ಪ ನಾನು ನಿಜನೇ ಹೇಳ್ತಾ ಇದ್ದೀನಿ ನಮ್ಮ ಯಜಮಾನರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದ್ರೆ ಈ ಚುಕ್ಕಿ ಅವಳ ಜೀವನದಲ್ಲಿ ಖುಷಿ ಖುಷಿಯಾಗಿರಬೇಕಪ್ಪ ಅಪ್ಪ ಅದು ಅವರ ಕನಸು ಕೂಡ ಆಗಿತ್ತಪ್ಪ ಅವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದಾಗೆ ನಮ್ಮೇಜ್ಮನ್ರು ಈ ಚುಕ್ಕಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ರಪ್ಪ ಅಲ್ಲಮ್ಮ ಅದು ಅಪ್ಪ ಪ್ಲೀಸ್ ಚುಕ್ಕಿ ನಿನಗೆ ಏನು ಆಗಲ್ಲಮ್ಮ ನಿನ್ನ ಜೊತೆ ನಾನು ಇದ್ದೀನಿ ನಿರ್ಮಲಾ ಏನಮ್ಮ ಮಾಡ್ತಾ ಇದ್ದೀಯ ನೀನು ಅಪ್ಪ ಪ್ಲೀಸ್ ಈ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಅಪ್ಪ ಇವಳು ಬಿಟ್ಬಿಡಿ ಅಪ್ಪ ನಿಮ್ಮ ಕೋಪ ದ್ವೇಷ ಏನೇ ಇದ್ರು ಆ ದುರ್ಗಿ ಹತ್ರ ಇಟ್ಕೊಳ್ಳಿ ಇವಳಿಗೆ ನೀವು ಏನು ಮಾಡಬಾರದು ಇವಳು ನನ್ನ ಮಗಳಿದ್ದಾಗಪ್ಪ ಚುಕ್ಕಿ ಸಮಾಧಾನ ಮಾಡ್ಕೊಳ್ಳಮ್ಮ ಇಷ್ಟು ದಿನ ನೀನು ಎಲ್ಲಿದ್ದಮ್ಮ ಅದು ಅಮ್ಮರೇ ನಿನ್ನ ಆಜ್ಞೆಕ್ಕೆ ಏನೇ ತಂದ್ರೆ ಅಕ್ಕ ನೀನೆಷ್ಟು ಒಳ್ಳೆಯವಳಕ್ಕ ನಿಮ್ಮ ಅಮ್ಮನ ತುಂಬಾ ಒಳ್ಳೆಯವರು ಭರತ್ ದಡಪ್ಪ ಇದ್ರ ಮ್ಯಾಕ್ ನಿಮ್ಮ ಹೆಸರು ಬರ್ಕೊಡಿ ದುಡ್ಡಿನ ಮೇಲೆ ಹಾಗೆಲ್ಲ ಹೆಸರು ಬರೀಬಾರ್ದು ಯಾಕೆ ಬರೀಬೇಕು ಈ ದುಡ್ಡಿನ ಜೊತೆ ನಿಮ್ಮ ಪ್ರೀತಿ ಹಂಗೆ ಇರ್ಲಿ ಅಂತ ಯಾಕೆ ನೀನ್ ಅದನ್ನ ಮುಟ್ಟಕ್ ಹೋದೆ ಹೆಂಚ್ ಬಿಸಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ತಾನೆ ಮುಟ್ಟಬೇಕು ಅಷ್ಟು ಬುದ್ಧಿ ಇಲ್ವಾ ನಿಂಗೆ ಅದಕ್ಕೆ ಹೇಳೋದು ಇಂತ ಗೂಬೆಗಳನ್ನೆಲ್ಲ ಮನೇಲಿ ಇಟ್ಕೊಳ್ದೆ ಆಚೆ ಹಾಕ್ಬೇಕು ಅಂತ ಮೊದ್ಲು ಇವಳನ್ನ ಮನೆಯಿಂದ ಆಚೆ ಹಾಕಿ ಮಗು ನೋವನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಅಪರ್ಣ ನನಗೆ ನೋವಾಗಿದೇನೋ ಅನಿಸ್ತಾ ಇದೆ ಅಂತ
ಅಕ್ಕನಿಂದ ಅಡುಗೆ ಮಾಡ್ತೀನಿ ಅಂತೀಯ, ಅಷ್ಟು ಗೊತ್ತಾಗ್ಲಿಲ್ವಾ? ಅಲ್ಲಿ ಬಟ್ಟೆ ಗಿಟ್ಟೆ ಇರ್ಲಿಲ್ವಾ? ನೋಡ್ಕೊಂಡು ತಾನೇ ಕೆಲಸ ಮಾಡಬೇಕು. ಚುಕ್ಕಿ, ಈ ಮನೇಲಿ ನಿನ್ಗೆ ಹೇಗಿರ್ಬೇಕು ಅನ್ಸುತ್ತೋ ಹಾಗಿರು. ನಾನು ಯಾವತ್ತಿಂದ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಚುಕ್ಕಿ ಮುಖ ನೋಡಕ್ ಶುರು ಮಾಡಿದ್ನೋ ಅವತ್ತಿಂದ ಲಾಭ ಮಾಡೋಕ್ ಶುರು ಮಾಡಿದೆ. ಇವತ್ತ ದುಡ್ಡಿಂದ ಒಂದು ಸೂಪರ್ ಡೂಪರ್ ಫ್ಲಾಟ್ ತಗೊಂಡಿದ್ದೀನಿ. ಮಕ್ಕಳು ಎಲ್ಲ ಒಂದೇ, ನಮ್ಮ ಮಕ್ಕಳಾದ್ರೇನು ಬೇರೆಯವ್ರ ಮಕ್ಕಳಾದ್ರೇನು, ಎಲ್ಲರೂ ದೇವರ ಸಮಾನ. ಹೋಗಿ ಹೋಗಿ ಅಂತ ಮಗು ಕೈ ಸುಟ್ಟು ಹಾಕಿದ್ಯಲ್ಲ ನೀನು. ಯಾವುದೋ ಕೇರಿ ಹುಡುಗಿ ಮಾತು ಕಟ್ಕೊಂಡು ಇವಳು ಬಾಯಿಗೆ ಬಂದಾಗ ಬೈತಾ ಇದ್ದೀರಲ್ಲ. ನಿಮಗೆ ಮನೆ ಮಗಳಿಗಿಂತ ಸೊಸೆಗಿಂತ ಹೆಚ್ಚಾಗೋದ್ಲ ಆ ಕೇರಿ ಹುಡುಗಿ? ನೀವೇ ಯೋಚನೆ ಮಾಡಿ, ಯಾವುದೋ ಕೇರಿಯಿಂದ ಬಂದಿರೋ ಹುಡುಗಿ ಪರ ವಹಿಸ್ಕೊಂಡು ನಮ್ಮನೆ ಸೊಸೆನೆ ಜರಿದ್ರೆ ನಾಳೆ ಏನೆಲ್ಲ ಅನಾಹುತ ಆಗಬಹುದು. ಚುಕ್ಕಿ ಗೊತ್ತಾಗದೆ ಇದ್ದೇನಂತೆ, ಪಾವನಿಗೆ ಗೊತ್ತಾಗಲ್ವಾ? ದೊಡ್ಡದಾಗಿ ಮಾತು ಮಾತು ಹೇಳ್ತಿರ್ತಾಳೆ. ಚುಕ್ಕಿ ನನ್ನ ಮಗಳಿದ್ದ ಹಾಗೆ ನಾನು ಕಳ್ಕೊಂಡಿರೋ ಖುಷಿನೇ ಚುಕ್ಕಿ ರೂಪದಲ್ಲಿ ಬಂದಿದ್ದಾಳೆ ಅಂತ. ಅಪ್ಪಣ್ಣಕ್ಕ, ನಾನೀಗ ಹೋಯ್ತಾ ಇದ್ದೀನಿ. ನಾನು ಹೋದ್ರೆ ನಿಮ್ಮ ಮದುವೆ ಸಲೀಸಾಗಿ ನಡೆಯುತ್ತೆ. ನಿಮ್ಗೂ ಅಪ್ಪಣ್ಣಕ್ಕಂಗೂ ಒಳ್ಳೇದಾಗಬೇಕು. ನೀವಿಬ್ರು ಮದ್ವೆ ಆಗಿ ಸುಖವಾಗಿರ್ಬೇಕು. ಚುಕ್ಕಿ, ನೀನ್ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟೆಮ್ಮ. ನೀನ್ ಮನೆಯಿಂದ ಆಚೆ ಬರಬಾರ್ದಾಗಿತ್ತು. ಯಾರೋ ಒಬ್ರು ದ್ವೇಷ ಮಾಡಿದ ಮಾತ್ರಕ್ಕೆ ನೀನ್ ಅಷ್ಟು ಜನರ ಪ್ರೀತಿನ ಬಿಟ್ಟು ಬರಬಾರ್ದಾಗಿತ್ತು. ಹೊಟ್ಟೆ ಕಿಚ್ಚು ಪಡೋ ಜನ ಎಲ್ಲಾ ಕಡೆ ಇರ್ತಾರೆ ಕಂದ. ಇಲ್ಲ, ನನ್ನ ಮನೇನಾಗಿದ್ರೆ ಸುಮ್ನೆ ಎಲ್ರಿಗೂ ತೊಂದ್ರೆ ಆಯ್ತದೆ. ನನ್ನಿಂದ ಯಾರಿಗೂ ತೊಂದ್ರೆ ಆಗಬಾರ್ದು. ಪಾವನಿ ಅಮ್ಮ, ಪ್ರಶಾಂತ್ ಸರ್, ತಾತ, ಅಜ್ಜಿ, ದಡಪ್ಪ, ದಡಮ್ಮ, ರಾಹುಲಣ್ಣ, ಅಪ್ಪಣ್ಣ, ಅಕ್ಕ, ಅವ್ರಿಗೆಲ್ರಿಗೂ ಒಳ್ಳೇದಾಗಬೇಕು. ಅದೆಲ್ಲ ಸರಿ, ಆದ್ರೆ ಈಗ ನೀನ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ನಾನು ಎಲ್ಲಿಗೆ ಹೋಗ್ತೀನೋ ಏನ್ ಮಾಡ್ತೀನೋ ಏನು ಗೊತ್ತಿಲ್ಲ. ನಾನು ಆ ಮನೆಗೆ ಮಾತ್ರ ಹೋಗಕ್ಕಿಲ್ಲ. ಹೋಗ್ಲಿ ಬಿಡು ಕಂದ, ನೀನ್ ಸಮಾಧಾನ ಮಾಡ್ಕೊ. ನಿತಿನ್, ಫ್ರಿಡ್ಜ್ ಅಲ್ಲಿ ಜ್ಯೂಸ್ ಇಟ್ಟಿದ್ದೀನಿ, ಇವಳನ್ನ ಕರ್ಕೊಂಡು ಕುಡಿಸು. ಪಾಪ ತುಂಬಾ ಸುಸ್ತಾಗಿದ್ದಾಳೆ, ಕರ್ಕೊಂಡು ಬಾ ಚುಕ್ಕಿ. ಅಪ್ಪ, ಏನಮ್ಮ ನೀನು? ನಾನು ಏನೇನು ಅನ್ಕೊಂಡು ಇಷ್ಟೆಲ್ಲ ಮಾಡಿದ್ರೆ? ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಅಪ್ಪ, ಪ್ಲೀಸ್. ಸರಿ, ಅದೇನು ಹೇಳು. ಅಷ್ಟು ಮಾಡ್ತೀರಪ್ಪ? ಸರಿ, ನೀನು ಹೇಳ್ದಾಗೆ ಆಗ್ಲಿ, ಮುಂದೇನಾಗುತ್ತ ನೋಡೋಣ. ಅಲ್ಲಪ್ಪ ರಾಹುಲ್, ನೀವು ಎಷ್ಟೊಂದು ಜನ ಇದ್ದೀರಾ, ಚುಕ್ಕಿನ ಒಬ್ರಲ್ಲ ಒಬ್ರು ಚೆನ್ನಾಗಿ ನೋಡ್ಕೊಂತಿರೋ ನಂಬಿಕೆ ಹೇಳ್ತಾನೆ. ನಾನು ಅವಳನ್ನ ಅಲ್ಲಿ ಬಿಟ್ಟು ಬಂದಿದ್ದು
ಹೌದು ಅಂಕಲ್ ಆದ್ರೆ ಏನು ಮಾಡೋದು ಲಾಸ್ಟ್ ಅಲ್ಲಿ ಹೀಗ ಆಗುತ್ತೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ ಅವಳಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂಕಲ್ ಪಾಪ ಅಪರಂಜಿ ಅಂತ ಹುಡುಗಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಏನೆಲ್ಲ ಕಷ್ಟಪಡ್ತಾ ಇದ್ದಾಳೋ ಪ್ರಪಂಚ ಗೊತ್ತಿಲ್ಲದೆ ಇರೋ ಕಂದಮ್ಮ ಅದು ಒಂದು ಕಡೆ ಆ ದುರ್ಗಿ ಕಡೆ ಅವರದು ಪ್ರಾಬ್ಲಮ್ ಇನ್ನೊಂದು ಕಡೆ ಆ ಇನ್ಸ್ಪೆಕ್ಟರ್ ಹೆಂಡತಿ ಕಡೆ ಅವರು ಕಣ್ಣಿಟ್ಟಿದ್ದಾರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಲ್ಲಪ್ಪ ನೀವು ಹೇಳೋ ಮಾತಲ್ಲಿ ಸತ್ಯ ಇದೆ ಮಾವ ಪಾಪ ನೆನೆಸ್ಕೊಂಡ್ರೆ ನೋವಾಗುತ್ತೆ ಹೌದೋಳಿದ್ರೆ ಕೊನೆ ಪಕ್ಷ ಅವರ ಅಮ್ಮನ ಕೈಗಾದರೂ ಸಿಕ್ಕಿದ್ದಿದ್ರೆ ಸಮಾಧಾನ ಪಟ್ಕೋಬಹುದು ಆದರೆ ಅವಳ ಅಮ್ಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಏನು ಮಾಡ್ತಿದ್ದಾಳೋ ಯಾರಿಗೆ ಗೊತ್ತು ಮಾವ ನಮ್ಮ ಹಣೆಯಲ್ಲಿ ಅವಳು ಸಿಗಬೇಕು ಅಂತ ಬರೆದಿದ್ರೆ ಸಿಕ್ಕೇ ಸಿಗ್ತಾಳೆ ಹಾಗೆಲ್ಲ ಮಾತಾಡಬೇಡ ಅಣ್ಣ ಅವಳು ನಮ್ಮ ಚುಕ್ಕಿ ನಮ್ಮ ಮನೆ ಹುಡುಗಿ ಖಂಡಿತ ಸಿಕ್ಕೇ ಸಿಗ್ತಾಳೆ ನೋಡ್ತಾ ಇರೋ ರಾಹುಲ್ ನೀನು ಮನಸ್ಸು ಕೆಡಿಸ್ಕೋಬೇಡ ಆ ದೇವರು ನಮ್ಮ ಪರ ಇದ್ದಾನೆ ನೀನೇನು ಯೋಚನೆ ಮಾಡಬೇಡಪ್ಪ ಸರಿ ಮಾವ ನಾವು ಹೊರಡ್ತೀವಿ ಅಣ್ಣ ಡ್ಯಾಡ್ ಫೋನ್ ಮಾಡ್ತಿದ್ದಾರೆ ಇನ್ನೇನಿರುತ್ತೆ ಚುಕ್ಕಿ ಸಿಕ್ಕಿಲ್ಲ ಅಂತ ಕೇಳಕ್ಕೆ ಫೋನ್ ಮಾಡಿರ್ತಾರೆ ಹಾಂ ಡ್ಯಾಡ್ ಹೇಳಿ ಯಾಕ ರಾಹುಲ್ ಏನಾಯ್ತು ಯಾಕೆ ಟೆನ್ಷನ್ ಆಗಿದೆಯಾ ಅಣ್ಣ ಅದು ಏನಿಲ್ಲ ಅಣ್ಣ ನಾವು ಅರ್ಜೆಂಟಾಗಿ ಹೊರಡ್ಬೇಕು ಇವಾಗ ಅಂಕಲ್ ಬರ್ತೀವಿ ಸರಿಯಪ್ಪ ನಾನು ನನಗೆ ಗೊತ್ತಿರೋ ಕಡೆ ಎಲ್ಲ ವಿಚಾರಿಸ್ತೀನಿ ನೀವು ಸರಿಯಾಗಿ ವಿಚಾರಿಸಿ ಸರಿ ಬರ್ತೀವಿ ರಾಹುಲ್ ಅಪ್ಪ ಏನಂದ್ರು ಅಣ್ಣ ಅದು ಒಳಗಡೆ ಮಾವ ಗಾಬರಿ ಆಗ್ತಾರೆ ಅಂತ ಹೇಳಿಲ್ಲ ಗಾಬರಿನ ಏನಾಯ್ತು ಏನಿಲ್ಲ ಅಣ್ಣ ಡ್ಯಾಡ್ಗೆ ಒಂದು ಫೋನ್ ಬಂದಂತೆ ಯಾರ್ದು ಅಣ್ಣ ನಿಮ್ಮ ಮೊದಲು ಗಾಡಿ ತೆಗಿ ಹೋಗ್ತಾ ಹೇಳ್ತೀನಿ ತುಂಬಾ ಸಂದಾಗೈತೆ ಒಬ್ಬಟ್ಟು ನೀನ್ ಮಾಡೋ ಅಷ್ಟು ಚೆನ್ನಾಗಿ ನಾನು ಮಾಡಿಲ್ಲ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಸಂದಾಗೈತೆ ಹಾಗಾದ್ರೆ ನನ್ ಮಾಡಿರೋ ಒಬ್ಬಟ್ಟು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲ ನಾನು ಆಗ ನಾಲ್ಕು ಒಬ್ಬರ್ ತಿಂದಿದ್ದೀನಲ್ವಾ ಈಗ ನಂಗೆ ಸಾಕು ಪರವಾಗಿಲ್ಲ ನಾನು ಚೂರು ತಿನ್ನು ಅಮ್ಮೋರೇ ನೀವು ತುಂಬಾ ಒಳ್ಳೆಯವರು ಯಾವಾಗ ಒಳ್ಳೋಳಾಗ್ಬೇಕಾಗಿತ್ತು ಅವಾಗ ನಾನು ಕೆಟ್ಟವಳಾಗ್ಬಿಟ್ಟೆ ಅವಾಗಲೇ ನಾನು ಒಳ್ಳೆಯವಳಾಗಿದ್ದಿದ್ರೆ ನಾನು ಇವತ್ತು ನನ್ನ ತಾಳಿ ಭಾಗ್ಯನ ಕಳ್ಕೋಬೇಕಾಗಿರ್ಲಿಲ್ಲ ಅಮ್ಮೋರೇ ಹೌದು ಚುಕ್ಕಿ ಒಂದು ವಸ್ತು ನಮ್ಮಿಂದ ದೂರ ಆದಾಗಲೇ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದು ನೀನು ನಮ್ಮಿಂದ ದೂರ ಆಗಿದ್ರಿಂದಾನೆ ನೀನೇನು ಅಂತ ನನಗೆ ಗೊತ್ತಾಗಿದ್ದು ಇನ್ನು ಯಾವತ್ತೂ ನಮ್ಮಿಂದ ದೂರ ಆಗಬೇಡ ಚುಕ್ಕಿ ಹೌದು ಚುಕ್ಕಿ ನೀನ್ ಯಾವತ್ತೂ ನೀನ್ ನಮ್ಮಿಂದ ದೂರ ಆಗ್ಬಾರ್ದು ನಮ್ ಜೊತೆನೆ ಇರ್ಬೇಕು ನಿತಿನ್ ನಿನ್ನಾಗೆ ಆ ಮನೆನಾಗ ನಂಗಿಬ್ರು ತಮ್ಮಂದಿರು ಅವ್ರ ನನ್ ಮೇಲೆ ಎಷ್ಟೊಂದ್ ಪ್ರೀತಿ ತೋರ್ಸೋರು ಗೊತ್ತಾ ಆದ್ರೆ ದಡಮ್ಮ ಒಬ್ರೆ ನನ್ ಮೇಲೆ ಕೋಪ ಮಾಡ್ಕೊಳ್ಳೋದು ದಡಪ್ಪನ್ ಮನ್ಸ್ ಮಾತ್ರ ಮಕ್ಕಳಾಗೆ ಅವರು ದೇವ್ರಂತವ್ರು ಹೌದಾ ಚುಕ್ಕಿ ಅವರೆಲ್ಲ ನಿನ್ ಹೊಸ ನೆಂಟ್ರಾ ಹೌದು ನಿತಿನ್ ನೆಂಟ್ರಿಗಿಂತ ಹೆಚ್ಚು ಒಂಥರ ನಮ್ಮ ಮನೆಯವ್ರು ಇದ್ದಂಗೆ ಆದ್ರೆ ಏನ್ ಮಾಡೋದು ಅವ್ರ ಜೊತೆ ಇರಕ್ಕೆ ನಂಗ್ ಭಾಗ್ಯ ಇಲ್ವಲ್ಲ ಎಷ್ಟು ಒಳ್ಳೆಯವಳಮ್ಮ ನೀನು ನಿನ್ನಂತ ಅವಳನ್ನ ನನ್ನ ಯೋಗ್ಯತೆಗೆ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ವಲ್ಲಮ್ಮ ಇದುವರೆಗೂ
ಅಪರಂಜಿ ಬಗ್ಗೆ ಕೇಳಿದಿನಿ, ನೋಡಿರ್ಲಿಲ್ಲ. ಆದ್ರೆ ನಿನ್ನ ನೋಡಿದ ಮೇಲೆ ಅದನ್ನ ಜೀವಂತವಾಗಿ ನೋಡಿದಾಗ ಅನ್ನಿಸ್ತಿದೆ. ಅಮ್ಮೋರೇ, ನೀವು ನನಗೆ ಏನು ಹೇಳಿದ್ರೋ ಗೊತ್ತಾಗಿಲ್ಲ, ಆದ್ರೆ ಯಾ ಅರ್ಥದಲ್ಲಿ ಹೇಳಿದ್ರೋ ಅದು ಅರ್ಥ ಆಯ್ತು. ಪರವಾಗಿಲ್ಲ ಚುಕ್ಕಿ, ನೀನು ಇತ್ತೀಚೆಗೆ ತುಂಬಾ ಇಂಪ್ರೂವ್ ಆಗಿದ್ಯಾ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ನಿತಿನ್. ನಿರ್ಮಲ ಹೇಳಿಪ್ಪ, ನೀನ್ ಹೇಳಿದ ಕೆಲಸ ಆಯ್ತಮ್ಮ. ಹೌದಪ್ಪ, ಸರಿ. ಹಾಗಾದ್ರೆ ನೀವು ಅಲ್ಲಿಂದ ಹೊರಟು ಬನ್ನಿ. ಸರಿ ಮಗಳೇ, ನೀನ್ ಹೇಳ್ದಾಗೆ ಆಗ್ಲಿ. ಆಯ್ತಪ್ಪ, ತುಂಬಾ ಥ್ಯಾಂಕ್ಸ್. ಏನ್ ಮಗಳೇ, ಹೆತ್ತಪ್ಪನಿಗೆ ಥ್ಯಾಂಕ್ಸ್ ಅಲ್ಲ, ಯಾಕೆ ನನಗೆ ನಿನ್ನ ಸಮಾಧಾನ ಮುಖ್ಯ. ಅದಕ್ಕೋಸ್ಕರ ಯಾವ ಕೆಲಸ ಬೇಕಾದ್ರೂ ಮಾಡಕ್ ನಾನು ರೆಡಿ ಇದ್ದೀನಿ. ಓಕೆ ಅಮ್ಮ, ನಾನು ಇನ್ನು ಹೊರಡ್ತೀನಿ. ಬಾಯ್.